ಎವ್ರಿವನ್ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಇಟಿ ಆಪ್ಷನ್ ಎಂಟ್ರಿ ಕೂಡ ಶುರು ಆಗುತ್ತೆ. ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾಹಿತಿಗಳು ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇಲ್ಲಿ ಮೇಜರ್ ಆಗಿ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಆಪ್ಷನ್ ಎಂಟ್ರಿಗೆ ಎಲಿಜಿಬಿಲಿಟಿ ಯಾರಿರ್ತಾರೆ ಅಂದ್ರೆ, ಇಲ್ಲಿ ಎಲ್ಲ ಕೂಡ ಎಲಿಜಿಬಲ್ ಇರೋದಿಲ್ಲ. ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಪಡೆದುಕೊಂಡ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಇರ್ತೀರಾ. ಸೀಕ್ರೆಟ್ ಕೀ ಕೂಡ ಬರುತ್ತೆ ಅಂತ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಇರ್ತಾರೆ. ನೀವು ಏಕೆ ಬರೀ ಸಿ ಇ ಟಿ ಅಪ್ಲಿಕೇಶನ್ ಹಾಕಂದ್ರೆ ಬರೀ ಎಕ್ಸಾಮ್ ಬರೆದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಕೂಡ ಪಡ್ಕೊಂಡು ವೆರಿಫಿಕೇಶನ್ ಕೂಡ ಆಗಿ ಸೀಕ್ರೆಟ್ ಕೀ ಸಿಕ್ಕಿದ ನಂತರ ನೀವು ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಇರ್ತೀರಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಎರಡು ಎಂಬುದು ಬಂದ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ದೇ ರೀತಿ ಲಿಮಿಟ್ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ, ಇಲ್ಲಿ ಯಾವ್ದೇ ರೀತಿ ಆಪ್ಷನ್ ಎಂಟ್ರಿ ಲಿಮಿಟ್ ಇರೋದಿಲ್ಲ. ಒಂದ್ ಕಾಲೇಜ್ ಹೇಳ್ಕೊಳ್ಳೋದಂತ ಅನ್ಲಿಮಿಟೆಡ್ ಆಪ್ಷನ್ ಎಂಟ್ರಿ, ನೀವು ಎನಿ ಆಪ್ಷನ್ ಎಂಟ್ರಿ ಕೂಡ ಎನಿ ಕಾಲೇಜಸ್ ಕೂಡ ಆಡ್ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ಕೋರ್ಸಸ್ಗೆ ನಿಮಗೆ ಪ್ರಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಿ ಸಿ ಎಂ ಬಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕೋರ್ಸಸ್ಗಳಿಗೆ, ಎಂ ಸಿ ವಿದ್ಯಾರ್ಥಿಗಳು ಕೆಲವೊಂದು ಕೋರ್ಸ್ಗಳಿಗೆ, ಆ ರೀತಿ ವಿದ್ಯಾರ್ಥಿಗಳು ಡಿಪೆಂಡ್ ಆಗುತ್ತೆ. ನಿಮ್ಮ ಕೋರ್ಸ್ ಅದರ ಮೇಲೆ ನೀವು ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಏನಾಗಿದೆ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಈಗ ಕೋರ್ಸಸ್ ಕೂಡ ಪ್ರಿಫರೆನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ನಿಮ್ದು ಮೆಡಿಕಲ್ಸ್ ಆಗಿರ್ಬೋದು, ಬಿ ಫಾರ್ಮಾ, ಡಿ ಫಾರ್ಮಾ, ಆ ರೀತಿ ನೀವು ಫಸ್ಟ್ ಪ್ರಿಫರೆನ್ಸ್ ಮಾಡಬೇಕಾಗುತ್ತೆ. ಯಾವ ಕೋರ್ಸಸ್ ಪ್ರಿಫರೆನ್ಸ್ ಅಂತ ನಂತರ ನಿಮಗೆ ಕಾಲೇಜಸ್ ಪ್ರಿಫರೆನ್ಸ್ ಮಾಡ್ತೀರಾ. ಕಾಲೇಜಸ್ ಹೇಗಂದ್ರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಲ್ಲಿ ಆರ್ ವಿ ಕಾಲೇಜ್ ಅನ್ಕೊಳ್ತೀನಿ, ಆರ್ ವಿ ಕಾಲೇಜಲ್ಲಿ ಯಾವ ಬ್ರಾಂಚು, ಸಿ ಎಸ್ ಬ್ರಾಂಚ್ ಪ್ರಿಫರೆನ್ಸ್, ಆರ್ ವಿ ಕಾಲೇಜಲ್ಲಿ ಇ ಸಿ ಬ್ರಾಂಚು ಸೆಕೆಂಡ್ ಪ್ರಿಫರೆನ್ಸು, ನಂತರ ಯಾವುದು ಬೇರೆ ಕಾಲೇಜು ಪಿ ಎಸ್ ಅನ್ಕೊಳ್ಳಿ, ಬೇರೆ ಕಾಲೇಜ್ ಯಾವುದೋ ಕಾಲೇಜು ಅದ್ರದ್ದು ಈ ಬ್ರಾಂಚ್ ಫಸ್ಟ್ ಪ್ರಿಫರೆನ್ಸು, ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಸೆಕೆಂಡ್ ಪ್ರಿಫರೆನ್ಸ್. ಆ ರೀತಿ ನಿಮಗೆ ಪ್ರಿಫರೆನ್ಸ್ ಕೊಡಬೇಕಾದ್ರೆ ನೀವು ನೀಟಾಗಿ ನೋಡಿಕೊಂಡು ಪ್ರಿಫರೆನ್ಸ್ ಕೂಡ ಮಾಡಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದು ಬೇಕ್ ಪ್ರಿಫರೆನ್ಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ, ಸೆಕೆಂಡ್ ಪ್ರಿಫರೆನ್ಸ್ ಅದು ಕೊಡ್ತೀರಾ, ಥರ್ಡ್ ಪ್ರಿಫರೆನ್ಸ್ ಅದು ಕೊಡ್ತೀರಾ, ಆ ರೀತಿ ನಿಮಗೆ ಮೇಲ್ ಆರ್ಡರ್ ಇಂದ ಪ್ರಿಫರೆನ್ಸ್ ಇಂದ ನಿಮಗೆ ಚೆಕ್ ಆಗ್ತಾ ಬರುತ್ತೆ. ಫಸ್ಟ್ ಪ್ರಿಫರೆನ್ಸ್ಗೆ ನೀವು ಸೂಟ್ ಆದ್ರೆ, ನಿಮ್ಮ ರ್ಯಾಂಕಿಂಗ್ ಸೆಟ್ ಆದರೆ ಅದೇ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಆ ರೀತಿ ನಿಮಗೆ ನೀಟಾಗಿ ನೋಡ್ಕೊಂಡು ಮಾಡೋಕ್ಕಾಗುತ್ತೆ. ಇಲ್ಲಿ 99.90 ವಿದ್ಯಾರ್ಥಿಗಳಿಗೆ ಐಡಿಯಾನೇ ಇರೋದಿಲ್ಲ, ಆಪ್ಷನ್ ಎಂಟ್ರಿ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಯಾವ ಕಾಲೇಜ್ ಹೈಡ್ ಮಾಡಬೇಕು, ಏನು ಎತ್ತ ಅಂತ ಹೇಳಿದಿರೋದಿಲ್ಲ. ವಿದ್ಯಾರ್ಥಿಗಳು ಮೇಜರ್ ಆಗಿ ಒಂದು ವಿಡಿಯೋಸ್ನ ನೋಡಿ ಅಥವಾ ನೀವು ಕಟ್ ಆಫ್ನ ನೋಡಿ ಏಕೈಕಿ ನೀವು ಸುಮ್ಮನೆ ಏಕೈಕಿ ಯಾವುದೇ ಕಾಲೇಜ್ ಬಗ್ಗೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಯಾವುದೇ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಇದ್ದಲೇ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಕ್ ಹೋಗ್ಬೇಡಿ. ಕೆಲವೊಬ್ಬರನ್ನ ಕೇಳಿ ವಿಚಾರಿಸಿ, ಯೂಟ್ಯೂಬ್ನ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ವಿಚಾರಿಸಿ, ಅದೇ ರೀತಿ ಕಟ್ ಆಫ್ನ ನೋಡಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದೇ ರೀತಿ ಕಾಲೇಜಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲೇಜಸ್ನ ಕಾಂಟ್ಯಾಕ್ಟ್ ಮಾಡಿ, ಇನ್ ಕೇಸ್ ಅಥವಾ ಕಾಲೇಜ್ಗೆ ಭೇಟಿ ನೀಡೋದಾದ್ರೆ ಭೇಟಿ ನೀಡಿ, ಇಷ್ಟೆಲ್ಲ ನೀವು ಮಾಡಬೇಕಾಗುತ್ತೆ. ಏಕೈಕಿ ಯಾವುದು ಕೂಡ ಮಾಡಬೇಡಿ, ಅಥವಾ ಕೆಲವರು ಕೇಳ್ಬಿಟ್ಟು ಮಾಡಿ. ಅದೇ ರೀತಿ ನಿಮ್ಮ ತಂದೆ ತಾಯಿಗಳು, ಪೇರೆಂಟ್ಸ್ಗಳು, ನಿಮ್ಮ ರಿಲೇಷನ್ಗಳು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬಿಟ್ಟು ವಿಚಾರಿಸ್ಕೊಳ್ಳಿ, ನಿಮಗೆ ಯಾವುದು ಸೂಟ್ ಆಗುತ್ತೆ, ಯಾವ ಕಾಲೇಜಸ್ ಚೆನ್ನಾಗಿದೆ ಏನು ಇತ್ತು ಅಂತ. ನಂತರ ಬ್ರಾಂಚಸ್ ಕೂಡ ಕನ್ಫ್ಯೂಷನ್ ಇರುತ್ತೆ, ಬ್ರಾಂಚ್ ಯಾವ್ದು ಚೂಸ್ ಮಾಡ್ಬೇಕು ಅಂತ ಅದು ಕೂಡ ನೀಟಾಗಿ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಏಕೈಕಿ ನಿಮಗೆ 1% ಐಡಿಯಾ ಇಲ್ದಲೇ, ನಿಮಗೆ ಯಾವುದೇ ರೀತಿ ಐಡಿಯಾ ಇರೋದಿಲ್ಲ ಕಾಲೇಜ್ ಬಗ್ಗೆ ಏನ್ ಬಗ್ಗೆ ಅಂತ, ಏಕೈಕಿ ಸುಮ್ ಸುಮ್ಮನೆ ನೀವು ಮಾಡಕ್ ಹೋಗ್ಬೇಡಿ. ಮತ್ತೆ ರೀಜನ್ ಕೂಡ ಇಂಪಾರ್ಟೆಂಟು, ನೀವು ಯಾವ ರೀಜನ್ ಅಂದ್ರೆ ಯಾವ ಡಿಸ್ಟಿಕ್ ಅಲ್ಲಿ ಕಾಲೇಜ್ ಚೂಸ್ ಮಾಡ್ತಿದ್ದೀರಾ, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಯಾವ ಡಿಸ್ಟಿಕ್ ಅಂತ, ಅದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಏಕೈಕಿ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಸಿಕ್ಬಿಟ್ರೆ ಅಲ್ಲಿ ಹೇಗಿರುತ್ತೆ, ಫೆಸಿಲಿಟಿ ಹೇಗಿರುತ್ತೆ, ಅಟ್ಮಾಸ್ಫಿಯರ್ ಹೇಗಿರುತ್ತೆ, ಟೀಚಿಂಗ್ ಹೇಗಿರುತ್ತೆ, ಪ್ಲೇಸ್ಮೆಂಟ್ ಇರುತ್ತಾ ಇಲ್ವಾ, ಅದೆಲ್ಲ ನಿಮಗೆ ಗೊತ್ತಾಗಿರಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ನೀಟಾಗಿ ನೋಡಿ. ಅದೇ ರೀತಿ ಮೇನ್ ಆಗಿ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಕೆಲ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡಿದ್ರು. ಮಾಕ್ ಅಲಾಟ್ಮೆಂಟ್ ಆಗಿರೋದೇ ರಿಯಲ್ ಸೀಟ್ ಅಲಾಟ್ಮೆಂಟ್, ಮಾಕ್ ಅಲಾಟ್ಮೆಂಟ್ ಆಗಿರೋದೇ ರಿಯಲ್ ಸೀಟ್ ಅಲಾಟ್ಮೆಂಟ್ಗೆ ಹೇಗೆ ಸಿಗ್ತದೆ ಅಂತ ಕೇಳ್ಬೋದು. ಸಿಗೋ ಚಾನ್ಸಸ್ ಕೂಡ ಇದೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ಮತ್ತೆ ನಿಮಗೆ ರೀಅರೇಂಜ್ ಮಾಡಕ್ ಕೊಡ್ತಾರೆ ಅಥವಾ ಎಡಿಟ್ ಮಾಡಕ್ ಕೊಡ್ತಾರೆ ಅಥವಾ ಆ್ಯಡ್ ಮಾಡ್ಬೋದು. ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ರೀಅರೇಂಜ್ ಎಡಿಟ್ ಆ್ಯಡ್ ಮಾಡಿದ್ರೆ ನಿಮಗೆ ಬದಲಾವಣೆ ಆಗ್ಬೋದು. ಇನ್ ಕೇಸ್ ನೀವು ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಯಾವುದೇ ರೀತಿ ಏನು ಬದಲಾವಣೆ ಮಾಡಲಿಲ್ಲ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಆ ಸೀಟು ಸಿಗ್ಬೋದು ಅಂತ ಒಂದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಬಟ್ ಹೇಳಕ್ ಹೋಗೋದಿಲ್ಲ ನಿಮಗೆ. ಇನ್ ಕೇಸ್ ನಿಮ್ಮ ಅನ್ಲಕ್ಕೆ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದೊಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜ್ಗೆ ಅಪ್ಲಿಕೆಂಟ್ಸ್, ಆ ಕಾಲೇಜ್ಗೆ ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಆದ ನಂತರ ಮತ್ತೆ ಎಡಿಟ್ ಬಿಟ್ಟಾಗ ಅಪ್ಲಿಕೆಂಟ್ಸ್, ಆ ಕಾಲೇಜ್ಗೆ ಅಪ್ಲಿಕೆಂಟ್ಸ್ ಸಂಖ್ಯೆ ಜಾಸ್ತಿ ಇರ್ಬೋದು. ಆ ರೀತಿ ನಿಮಗೆ ಚಾನ್ಸಸ್ ಕೂಡ ಇರುತ್ತೆ, ಅದನ್ನ ಗಮನವಿಟ್ಟು ಕೇಳ್ಕೊಂಡು ನೀಟಾಗಿ ನೋಡಿ ಆಪ್ಷನ್ ಎಂಟ್ರಿ ಮಾಡಿ. ನಂತರ ನಿಮಗೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಬಗ್ಗೆ ಎಲ್ಲ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀವಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.